ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಿಮ್ಗೆ ಈಗಾಗಲೇ ನಾನು ಸ್ಕ್ವಯರ್ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ, ಬಟ್ ಇವತ್ತು ಕ್ಯೂಬ್ ಟ್ರಿಕ್ಸ್ ಘನಗಳು ಅಂತೇಳಿ ನಾವು ಕರಿತೀವಿ. ಸ್ಕ್ವಯರ್ ಟ್ರಿಕ್ಸ್ನ ಅಬೌವ್ ನಿಮ್ಗೆ 10ರಲ್ಲಿಂದ ಹಿಡ್ಕೊಂಡು 100ವರೆಗೂ ನಾನು ಸ್ಕ್ವಯರ್ ಟ್ರಿಕ್ಸ್ನ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಓಕೆ, ಇವತ್ತು ಕ್ಯೂಬ್ ಟ್ರಿಕ್ಸ್ನ ಹೇಳ್ರಿ ಅಂತೇಳಿ ಒಂದಿಷ್ಟು ಜನ ಕೇಳ್ತಾ ತಕ್ಷಣ ಕ್ಯೂಬ್ನ ಹೇಳ್ತಾ ಇದ್ದೀನಿ. ಕ್ಯೂಬ್ಗಳನ್ನ ಕಂಡುಹಿಡಿಬೇಕಂದ್ರೆ ಸ್ವಲ್ಪ ನಿಮ್ಗೆ ಏನಾದರೂ 10ರ ತನಕ ಕ್ಯೂಬ್ ಸಂಖ್ಯೆಗಳು ಗೊತ್ತಿರಲೇಬೇಕು. ಯಾವಪ್ಪ ಅಂದರೆ ಒನ್ ಕ್ಯೂಬ್, ಕ್ಯೂಬ್ ಅಂದ್ರೆ ಏನ್ರಿ, ಒಂದೇ ಸಂಖ್ಯೆನ ಮೂರು ಸಲನ ಗುಣಿಸಂದಂಗೆ. ಅಂದರೆ 1 × 1 × 1 ಎಷ್ಟೇ ನೀವು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್? ಒಂದೇ ಬರ್ಬೇಕಲ್ಲ, 1. ಇನ್ನು 2 ಕ್ಯೂಬ್ ಎಷ್ಟು ರೀ? 2 ³ 8. 3 ³ ಎಷ್ಟು? 27. 4 ಎಷ್ಟು? 64. 5 ² 125. ಓಕೆ, ಇನ್ 6 ² 216. 7 ³ 343. 8 ² 512. 9 ² 729. 10 ² 1000. 10 ತನ ಇಷ್ಟು ಬಂದರೆ ಸಾಕು. ಇನ್ ಅಬೌವ್ 12, ಅಬೌವ್ 10, 13 14 15 16, ಈ ಥರ ಅವು ಎಷ್ಟೇ ಬರೋಲಕ್ಕ ಅವ್ಕನ್ನ ಶಾರ್ಟ್ಕಟ್ ಟ್ರಿಕ್ಸ್ ಮುಖಾಂತರ ನಾವು ಅವ್ಕನ್ನೇನು ಕಲಿಯೋಣ. ಓಕೆ, ಈ ಥರ ಟ್ರಿಕ್ಸ್ಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ನೋಡ್ರಿ. ಅದಕ್ಕೂ ಮುಂಚೆ ನಿಮ್ಗೊಂದು ಗೊತ್ತಿರಬೇಕು, ರಾಮಾನುಜನ್ ಅಂತೇಳಿ ಒಂದು ನಂಬರ್ ಇದೆ. ಏನದು? 1729. 1729 ಇದನ್ನು ರಾಮಾನುಜನ್ ನಂಬರ್ ಅಂತೇಳಿ ಕರೀತಾರೆ, ಹಾರ್ಡಿ ರಾಮಾನುಜನ್ ನಂಬರ್ ಅಂತೇಳಿ. ಯಾವ ಕರಿತಾರಪ್ಪ ಅಂದರೆ, ಅವ್ರು ಹೇಳಿದ್ರು ಇದನ್ನು, ಈ ನಂಬರು ಏನಾಗಿರ್ದಪ್ಪ ಅಂದ್ರೆ ಎರಡು ವಿಭಿನ್ನ ಸಂಖ್ಯೆಗಳ ಘನ ಸಂಖ್ಯೆಗಳ ಮೊತ್ತ ಆಗಿದೆ ಅಂತ ಹೇಳಿದರು. ಎರಡು ವಿಭಿನ್ನ ಸಂಖ್ಯೆಗಳು ಯಾವಪ್ಪ ಅಂದ್ರೆ, ಒಂದು 12 ಕ್ಯೂಬು ಮತ್ತು ಒಂದು 1 ಕ್ಯೂಬ್. ಇವೆರಡರ ಸಂಖ್ಯೆಗಳ ಗಣಗಳ ಮೊತ್ತನೇ ಇದು 1729 ಅಂತ ಹೇಳಿದರು. ಯಾವ ಥರ? 12 ಕ್ಯೂಬ್ ಎಷ್ಟು ರೀ? ಇಲ್ಲಿ ನೋಡ್ರಿ, ಇದನ್ನು ಸಿಂಪಲಾಗಿ ಯಾರು ಯಾವ ಥರ ಹೇಳ್ಬಿಡ್ತಾರಂದ್ರೆ, 1 ಕ್ಯೂಬ್ ಅಂಕರ್ ಒಂದ, 1729 ಆಗ್ಬೇಕಂದ್ರೆ ಇಲ್ಲಿ ಒಂದಿದೆ ಅಂದ್ರೆ 1728 12 ಕ್ಯೂಬ್ ಆಗಿರಲೇಬೇಕ. ಅದಕ್ಕೆ ಸರ್ 1729 ಈ ಥರ ಹೇಳ್ತಾರೆ. ಓಕೆ, ಇದು ಏನು 12 ಕ್ಯೂಬ್, ಎಲ್ಲರೂ 1728 ಅಂತ ಹೇಳ್ಬಿಡ್ತಾರೆ. ಫೈನ್, ಗೊತ್ತಿದ್ರೆ ಓಕೆ, ಗೊತ್ತಿಲ್ಲಪ್ಪ ಅಂದರೆ ನಮಗೀಗ 12 ಕ್ಯೂಬ್ ನಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲಾರ್ದಂಥ ಕ್ಯೂಬ್ಗಳನ್ನ ಯಾವ ಥರ ಕಂಡುಹಿಡ್ಕೋಬೇಕು ನೋಡ್ರಿ. ಸಿಂಪಲ್ಲಾಗಿ ಹೇಳ್ತೀನಿ, ಕ್ಯೂಬ್ನ 12 ಕ್ಯೂಬ್ ಇದು ಈ ಥರ ಬರೀತಾರ, 12 ಕ್ಯೂಬ್ ನೋಡ್ರಿ. ಈ 12ನ ಯಾಜ್ ಇಟ್ ಈಸ್ ಈ ಥರ ಬರ್ಕೋಬೇಕು. ಇನ್ನೊಂದು ನೆನಪಿರಲಿ, 1 ಈ ಸೈಡ್ ಇದ್ದಾಗ, ಹಾಂ, 11ರಲ್ಲಿಂತ 19ರ ತನಕ 1 ಲೆಫ್ಟ್ ಸೈಡ್ ಇರ್ತೈತೆ, ಅವಾಗ ಯಾವ ಥರ ಮಾಡಬೇಕು? ಇದು ಟೈಪ್ 1 ಅಂತ ತಿಳ್ಕೊಳ್ರಿ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4ನಲ್ಲಿ ಹೇಳಿಬಿಡ್ತೀನಿ ನಿಮಗೆ ಈಸಿಯಾಗಿ. ಟೈಪ್ 1ನಲ್ಲಿ ಯಾವ ಥರ ಹಾಕೋವು? 1 ಲೆಫ್ಟ್ ಸೈಡ್ ಇದ್ದಾಗ ನಾವು ಯಾವ ಥರ ಮಾಡ್ಬೇಕಪ್ಪ ಅಂದರೆ, 12ನ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ. ಬರ್ಕೊಂಡ ತಕ್ಷಣ ಇಲ್ಲಿ 2 ಬರ್ಕೊಂಡಿರಲ್ಲ, ಫಸ್ಟಿಗೆ ಒಂದು ಸ್ಟೆಪ್ ಏನು ಮಾಡಬೇಕು ಅಂದರೆ 2 ಸ್ಕ್ವೇರ್ ಬರೀಬೇಕು. ಇಲ್ಲಿ ಒಟ್ಟು 4 ಸಂಖ್ಯೆಗಳ ಜಾಗ ಇದೆ. ಓಕೆ, ಇಲ್ಲಿ 2 ಸಂಖ್ಯೆಗಳು ಬಂದಿದ್ದಾವೆ ಈಗ ಆಲ್ರೆಡಿ, ಇನ್ನೂ 2 ಸಂಖ್ಯೆಗಳು ಬರಬೇಕು. 2 ಸ್ಕ್ವೇರ್ ಎಷ್ಟು ರೀ? 4. 2 ಸ್ಕ್ವೇರ್ 4. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಬರೆದಿರಂದ್ರೆ ನೆಕ್ಸ್ಟ್ ಕ್ಯೂಬ್ ಬರೀಬೇಕು. 2 ಕ್ಯೂಬ್ ಎಷ್ಟು? 8. ಓಕೆ, ಇಷ್ಟು ಬರೆದ್ರಿ. ಕೊಟ್ಟಂಥ 12 ಸಂಖ್ಯೆನೇ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಈ ಸೈಡ್ ಒಂದಿದ್ದಾಗ ಇಲ್ಲಿ 2 ಬರ್ಕೊಂಡಿರ್ತಾರಲ್ಲ, 2 ಸ್ಕ್ವೇರ್ ಬರಬೇಕು, 2 ಕ್ಯೂಬು ಬರ್ಕೋಬೇಕು. ಇಷ್ಟು ಬರ್ಕೊಂಡ ತಕ್ಷಣ ಫಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಇಲ್ಲ ಅಂತ ತಿಳ್ಕೊಡ್ರಿ ಈಗ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 2 ಡಬಲ್ ಎಷ್ಟು ರೀ? 4. 2 ಡಬಲ್ 4, 4 ಡಬಲು 8, 4 ಡಬಲ್ 8. ಈಗ ಎಡಿಷನ್ ಮಾಡ್ರಲ್ಲ, 8 × 8, 8 × 4 = 12, 4 × 2 = 6, 7 × 1 = 1, 1728. ಇದು 12 ಕ್ಯೂಬ್. ಓಕೆ, ಸಿಂಪಲಾಗಿ ಬಂತಲ್ಲ ನಮ್ಗೆ, 1728 ಬರಬೇಕಾಗಿತ್ತಲ್ಲ 12 ಕ್ಯೂಬು. ಇಲ್ಲಪ್ಪ ಅಂದರೆ ಎಲ್ಲರೂ ಯಾವ ಥರ ಮಾಡೋಕೆ ಹೋಗ್ತಾರೆ, 12 ವರ್ಗ ಎಲ್ಲರಿಗೂ ಗೊತ್ತಿದೆ. 12 ವರ್ಗ ಎಷ್ಟು? 144. 144, 12 ವರ್ಗ 144, ಇದಕ್ಕಿಂತ 12 ಎಲ್ಲ ಮಾಡ್ಕೊತ್ಕೊಂಡಿರ್ತಾರೆ. ಟೈಮ್ ವೇಸ್ಟ್.
ಬರೋದೂ ಇಲ್ಲ. ಯಾಕಂದರೆ 12ರ ಮುಗಿ ಸ್ಪೀಡ್ ಬಂದವರೇನೋ ಮಾಡ್ಬೋದು, ಬಟ್ ಈ ಥರ ಮಾಡೋದು ಟೈಮ್ ವೇಸ್ಟ್ ಆಗ್ತದೆ. ಬಟ್ ಈ ಥರ ಮಾಡಿರಿ ನೋಡಿರಿ, ಸಿಂಗಲ್ಲಾಗಿ ನಾವು ಆನ್ಸರ್ನ ಕಂಡುಹಿಡ್ಕೋಬೋದು. ಓಕೆ, ನೆಕ್ಸ್ಟ 13 ಮಾಡಿ ನೋಡಿರಿ. 13 ಕ್ಯೂಬ್ ಮಾಡಿ ನೋಡೋಣ. 13 ಕ್ಯೂಬ್ ಒಂದು ಲೆಫ್ಟ್ ಸೈಡ್ ಇದೆ ಅಂದಮೇಲೆ ಡೈರೆಕ್ಟ್ 13ನ ಬರ್ಕೊಂಬಿಡ್ರಿ. 13 ಬರ್ಕೊಂಡ್ರಿ, ಬರ್ಕೊಂಡ ತಕ್ಷಣ ಫಸ್ಟ್ನೆಸ್ ಇಲ್ಲಿ 13 ಇದೆ ಅಂದರೆ ಅದ್ರ ಡಬಲ್ 3 ಸ್ಕ್ವೇರ್ ಎಷ್ಟು ರೀ? 9. ಓಕೆ, ಇದನ್ನು ನಾನು ನಿಮ್ಗೆ ಯಾವ ಟೈಪ್ ಹೇಳ್ತೀನಿ, ನಿಮ್ಗೆ ಯಾವ್ದು ಈಸಿ ಅನ್ಸ್ತದೆ ಅದು ಮಾಡಿರಿ. ಈಗ 4ಕ್ಕೆ ಸಂಖ್ಯೆ ಬರೀಬೇಕಂತ ಹೇಳಿದ್ದೆ ನಾ, 1, 2, 3 ಬರ್ದೇನೆ, ಇನ್ನೊಂದು ಸಂಖ್ಯೆ ಬರೀಬೇಕು. ಈಗ 3ರ ವರ್ಗ 9 ಆದ್ರೆ 3ರ ಕ್ಯೂಬ್ 27 ಅಲ್ಲ, 3ರ ಕ್ಯೂಬ್ 27 ಅಂದರೆ ಇಲ್ಲಿ 7 ಅಷ್ಟೇ ಬರೀತಾ ಇದನ್ನು, 2ನ ಇಲ್ಲಿ ಕ್ಯಾರಿ ಕೊಡ್ತಾ ಇದ್ದೀನಿ. ಓಕೆ, ಯಾಕಪ್ಪ ಅಂದರೆ ನಿಮಗೇನಾಗ್ತೈತಿ ಇಲ್ಲಿ 27 ಇಲ್ಲಿ ಬರ್ದೆ ಅಂದರೆ 5 ಸಂಖ್ಯೆ ಆಕೈತಿ. ನಾವು ಹೇಳಿದ್ದಷ್ಟು 4ಕ್ಕೆ ಸಂಖ್ಯೆ ಬರ್ಬೇಕಂತ ಹೇಳೀನಿ. 1, 2, 3, 4 ಸಂಖ್ಯೆ ಬಂದಿದೆ, 27 ಬರೆದಿದ್ದೆ ಅಂದರೆ 5 ಸಂಖ್ಯೆ ಆಕಿತ್ತು, ಅದಕ್ಕೆ 2ನ ಇಲ್ಲಿ ಕ್ಯಾರಿ ಮಾಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಫಸ್ಟ್ನೇ ಸಂಖ್ಯೆ ಇಲ್ಲ, ಲಾಸ್ಟ್ನೇ ಸಂಖ್ಯೆ ಇಲ್ಲ ಅಂತ ತಿಳ್ಕೊಳ್ರಿ. 3ರ ಡಬಲ್ ಎಷ್ಟು ರೀ? 6. ಇಲ್ಲಿ ನೋಡಿರಿ 9 ಇದೆ, 9ರ ಡಬಲ್ ಎಷ್ಟು? 18. 18 ಅಂದರೆ ಕ್ಯಾರಿ ಈ ಕಡೆ ಬಂದು. ಈಗ ನೆಕ್ಸ್ಟ್ ಎಡಿಷನ್ ಮಾಡ್ತೀನಿ ನೋಡ್ರಿ, 7ಕ್ಕೆ 7. ನೆಕ್ಸ್ಟ್ ಇಲ್ಲಿ ನೋಡಿರಿ ಮಲ್ಟಿಪ್ಲಿಕೇಷನ್, ಈಗ ಎಡಿಷನ್ ಮಾಡ್ಬೇಕಂದ್ರೆ 8, 2, 10, 10, 1, 9, 19. ಓಕೆ, ಈಗ ಇಲ್ಲಾರು ಕೊಡ್ರಿ, ಇಲ್ಲಾಂದರೆ ಕೈಲ ಮೇಲಾರು ಕೊಡ್ರಿ. ನೆಕ್ಸ್ಟ್ 6, 3, 9, 9, 1, 10, 10, 11, 11, 11, 2, 2,197. ಇದು ಎದುರ್ದು 13 ಸ್ಕ್ವೇರು. ಈ ಥರ ಏನಾದರೂ ಮಾಡಿರಿ. ಇಲ್ಲ ಸರ್, ನಮ್ಗೆ ಇಲ್ಲಿ ಕೈಲ ಎಲ್ಲೆಲ್ಲೋ ಏನೋ ಮಿಸ್ಟೇಕ್ ಆಗ್ತಾಯಿದ್ದವು, ನಿಮ್ಮ ಕೈಲ ಕೂಡಿಸ್ ಆಗೋದಿಲ್ಲಪ್ಪ, ನಮ್ಗೆ ಬೇರೆ ಥರ ಮಾಡ್ಬೇಕಪ್ಪ ಅಂದರೆ ನೀವು ಈ ಥರ ಮಾಡಿರಿ, ಸೇಮ್ ಅದೇ ಥರ ಮಾಡಬೇಕು. 13 ಇದೆಯಾ? 13ನ ಬರ್ಕೊಳ್ರಿ. 3 ಸ್ಕ್ವೇರ್ ಎಷ್ಟು ರೀ? 9. 3ರ ಗಣ ಎಷ್ಟು? 27. 27 ಅಲ್ಲ, 27ನ ಡೈರೆಕ್ಟ್ ಬರ್ಕೊಳ್ರಿ. ಯಾಕಂದ್ರೆ ಇಲ್ಲಿ 5 ಸಂಖ್ಯೆ ಅದವಲ್ಲ, ನೆಕ್ಸ್ಟ್ ನಿಮಗೆ ಗೊತ್ತಾಗ್ತದೆ ಫಸ್ಟ್ನೇ ಸಂಖ್ಯೆ ಇಲ್ಲ, ಲಾಸ್ಟ್ನೇ ಸಂಖ್ಯೆ ಇಲ್ಲ. 3ರ ಡಬಲ್ ಎಷ್ಟು? 6. 9ರ ಡಬಲ್ ಎಷ್ಟು? 18. ಓಕೆ, ಇಷ್ಟು ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಎಡಿಷನ್ ಮಾಡಿರಿ. ಯೂನಿಟ್ ಪ್ಲೇಸ್ನಲ್ಲಿರುವ ಸಂಖ್ಯೆಗಳನ್ನ ಅಷ್ಟೇ ಬರೀರಲ್ಲಿ, 7 ಇದೆಯಲ್ಲ, 7 ಅಷ್ಟೇ ಬರಿತಾ ಇದ್ದೀನಿ. 2ನ ಈ ಕಡೆ ಕ್ಯಾರಿ ಮಾಡ್ತೀನಿ. 18, 1, 2, 20, 21, 9, 29. ಓಕೆ, ನೆಕ್ಸ್ಟ್ 6, 3, 9, 9, 1, 2, 11, 1, 1, 2. ಓಕೆ, ನಿಮ್ಗೆ ಯಾವುದು ಈಜಿ ಆಗ್ತೈತಿ, ಕೈಲ ಕೊಡೋದು ಅಥವಾ ನಿಮ್ಗೆ ಆ ಥರ ಬರ್ತಿತ್ತಂದ್ರೆ ಆ ಥರನಾದರೂ ಮಾಡಿರಿ, ಇಲ್ಲಾಂದ್ರೆ ಈ ಥರನಾದರೂ ಮಾಡಿರಿ. 2 ಆನ್ಸರ್ ಎಷ್ಟು ಬರಬೇಕು? 2,197 ಬರಬೇಕಾ? ಅದು 13 ಕ್ಯೂಬ್ ಆಗಿರ್ತೈತಿ. ಓಕೆ, ಇದು ಟೈಪ್ 1ನಲ್ಲಿ 13ರಿಂದ 19ರ ತನಕ ಇದೇ ಥರ ನೀವು ಮಾಡಬೇಕು. ಓಕೆ, ನನಗೆ ನೀವು 14 ಮತ್ತು 15ರದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಓಕೆ, ಇದು ಯಾವುದು ಟೈಪ್ 1 ಆಯಿತು. ಇದೇ ವಿಡಿಯೋದಲ್ಲಿ ನಾನು ಟೈಪ್ 2ನ ಹೇಳ್ತೀನಿ. ಟೈಪ್ 2 ನಾವು ಯಾವ ಥರ ಮಾಡಬೇಕು, ಈಗ 21 ಇತ್ತಪ್ಪ ಅಂದರೆ ಯಾವ ಥರ ಮಾಡಬೇಕು. ಓಕೆ, ಅದನ್ನು ನೋಡೋಣ. ನೋಡಿರಿ 21 ಕ್ಯೂಬ್ ಇದ್ದಾಗ ಇದು ಟೈಪ್ ನೋಡಿರಿ. ಇಲ್ಲಿ ಲಾಸ್ಟ್ ಒಂದಿದೆ, ಅವಾಗ ಏನಾಗ್ತಿತ್ತು ಫಸ್ಟ್ ಒಂದು ಬರ್ತಿತ್ತು, ಈಗ ಲಾಸ್ಟ್ ಒಂದು ಬರ್ತಾ ಇದೆ. ಲಾಸ್ಟ್ ಒಂದು ಬರ್ತಾ ಇದೆಯಾ? ಅದಕ್ಕೆ ಏನು ಮಾಡಬೇಕು, ಲಾಸ್ಟ್ನಲ್ಲಿ ಹತ್ರ ಬರ್ಕೋರಿ. 1, 2, 1, 2 ಬರ್ಕೊಂಡ್ರೆ 21 ಬರ್ಕೊಂಡ್ರೆ ಆ್ಯಸ್ ಇಟ್ ಈಸ್. ಅಂದರೆ ಇಲ್ಲಿ ಬರ್ಕೊಂಡಿರ ಅಂದರೆ 2ರ ಸ್ಕ್ವೇರ್ ಎಷ್ಟು? 4. 2ರ ಕ್ಯೂಬ್ ಎಷ್ಟು? 8. ಓಕೆ, ಫಸ್ಟ್ನೇ ಸಂಖ್ಯೆ ಇಲ್ಲ, ಲಾಸ್ಟ್ನೇ ಸಂಖ್ಯೆ ಇಲ್ಲ. ಓಕೆ, 2ರ ಡಬಲ್ ಎಷ್ಟು ರೀ? 4. 8, 4ರ ಡಬಲ 8. ಇವ್ರನ್ನ ಆ್ಯಡ್ ಮಾಡಿರಿ, 1ಕ್ಕೊಂದು 2, 4, 6, 8, 4, 12, 8, 1, 9, 9,261. ಇದು 21 ಸ್ಕ್ವೇರ್ ಕ್ಯೂಬ್, ಸ್ಕ್ವೇರ್ ಅಲ್ಲ ಕ್ಯೂಬ್. ಓಕೆ, ಇದನ್ನು ಸಿಂಪಲ್ಲಾಗಿ ಬಂತಲ್ಲ ಆನ್ಸರು, ಈ ಥರ ಮಾಡಬೇಕು. ಇದು ಎಲ್ಲಿ ಸ್ಟಾರ್ಟ್ ಆಗ್ತದಪ್ಪ ಅಂದರೆ, ಇದು ಎಲ್ಲಿ ಟೈಪ್ 2 ನೋಡಿರಿ, ಒಂದು ಸ್ವಲ್ಪ ಡಿಫ್ರೆಂಟ್ ಯಾಕೆ ಆಯ್ತಪ್ಪ ಅಂದರೆ, ಲಾಸ್ಟ್ 1 ಇದ್ದಾಗ ಮಾತ್ರ ಇದು ಅಪ್ಲಿಕೇಬಲ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ 31, ಲಾಸ್ಟಿಗೆ 31 ಬರುಪ,
41, 51, 61 ಈ ಥರ ಕ್ಯೂಬ್ಸ್ಗಳು ಬಂದಾಗ ಇದು ಅಪ್ಲಿಕೇಬಲ್ ಆಗ್ತದೆ. ಈ ಥರ ಈ ನೇಮ್ ಮಾಡಿದ್ದು. ನೆಕ್ಸ್ಟ್ 22 ಸೇಮ್ ನಂಬರ್ಗಳು ಬಂದಿದ್ದಪ್ಪ ಅಂದ್ರೆ ಅವು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದನ್ನು ಪರ್ಫೆಕ್ಟ್ ಆಗ್ರಿ. ಈಗ 31 ಮಾಡಿರಿ, 31 ಒಂದು ಮಾಡ್ತೀನಿ, ನೀವು ನೆಕ್ಸ್ಟ್ ನನಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. 31 ಮಾಡಿ ನೋಡೋಣ್ರಿ. 31 ಆ್ಯಜ್ ಇಟ್ ಈಸ್ ಬರ್ಕು ಅಂದರೆ 31 3 ಸ್ಕ್ವೇರ್ ಎಷ್ಟ್ರಿ? 3 ಸ್ಕ್ವೇರ್ 9. ಓಕೆ, ನೆಕ್ಸ್ಟ್ 3 ಕ್ಯೂಬ್ ಎಷ್ಟು? 27. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಫಸ್ಟ್ನೇ ಸಂಖ್ಯೆ ಇಲ್ಲ, ಲಾಸ್ಟ್ನೇ ಸಂಖ್ಯೆ ಇಲ್ಲ. ನೆಕ್ಸ್ಟ್ ಮೂರು ಡಬಲು 6, 9 ಡಬಲು 18, ಇವ್ರನ್ನ ಆ್ಯಡ್ ಮಾಡ್ರಿ. ಒಂದಕ್ಕೊಂದು 6 3 9, 18 ಒಂದು 9, 20 ಎಷ್ಟು? 27. ಓಕೆ, ನೆಕ್ಸ್ಟ್ 27 ಒಂದು 2 29. ಓಕೆ, ಈ ಥರ ನೀವೇನು ಮಾಡಬೇಕು? ಸ್ಕ್ವೇರ್ ಕ್ಯೂಬ್ಸ್ಗಳನ್ನ ಕಂಡುಹಿಡ್ಕೋಬೇಕು. ನೀವು ನನಗೆ 41 51 ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಇನ್ನು ನೆಕ್ಸ್ಟ್ ಟೈಪ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಒಂದೇ ಟೈಪ್ಸ್ ನೀವು ಏನೇನೋ ಆಗಿ ಯಾವುದ್ಯಾವ್ದಕ್ಕೂ ಮಿಸ್ಮ್ಯಾಚ್ ಮಾಡ್ಕೊಂಬಿಡ್ತೀರಿ. ಓಕೆ, ಇವತ್ತು ಬರೀ ಟೈಪ್ 1, ಇದು ಟೈಪ್ 2, ಈ ಥರ ನೀವು ಎರಡನ್ನು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟು ನಾಳೆ ವೀಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ, ಟೈಪ್ 3 ಟೈಪ್ 4 ಹೇಳ್ಬಿಡ್ತೀನಿ. ನೀವೆಲ್ಲ ಗಣಗಳನ್ನು ಈಸಿಯಾಗಿ ಕಂಡುಹಿಡಿತೀರಿ. ಓಕೆ, ಈ ಟ್ರಿಕ್ಸ್ಗಳೇನಾದರೂ ನಿಮಗೆ 1% ಆದರೂ ಹೆಲ್ಪ್ಫುಲ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.